Hesaru Avnish and age around 35 years and occupation ಬಂದ್ಬಿಟ್ಟು ರಿಯಲ್ ಎಸ್ಟೇಟ್. ನನ್ನ ಮನೆಯಲ್ಲಿ ನನ್ನ ವೈಫು, ನನ್ನ ಮಗ, ನಾನು ಮೂರು ಜನ ಇದ್ದೇವೆ. ನಾನು ಆ್ಯಕ್ಚುಲಿ ಮುಂಚೆ ಕಂಪ್ಯೂಟರ್ ಹಾರ್ಡ್ವೇರ್ ಫೀಲ್ಡಲ್ಲಿದ್ದೆ, ಅಸೆಂಬ್ಲಿ ಆ್ಯಂಡ್ ಸರ್ವಿಸಿಂಗಲ್ಲಿ. ಸರ್ವಿಸ್ ಸೆಂಟರು ಇಟ್ಟಿದ್ದೆ, ಸೈಬರ್ ಸೆಂಟರು ಇಟ್ಟಿದ್ದೆ. ಅದರಲ್ಲಿ ಸ್ವಲ್ಪ ಲಾಸಸ್ ಆಯಿತು. ಆಮೇಲೆ ಅಲಾಂಗ್ ವಿತ್ ಮೈ ಫ್ರೆಂಡ್ ಐ ಸ್ಟಾರ್ಟೆಡ್ ಮೈ ರಿಯಲ್ ಎಸ್ಟೇಟ್ ಕರಿಯರ್. ಇದರಲ್ಲಿ ಐ ಆಮ್ ಡೂಯಿಂಗ್ ವೆರಿ ಗುಡ್. ಯಾವುದಕ್ಕೂ ಏನು ಪ್ರಾಬ್ಲಮ್ಸ್ಗಳಿಲ್ಲ. ಐ ಕ್ಯಾನ್ ಸ್ಯಾಟಿಸ್ಫೈ ಮೈ ಫ್ಯಾಮಿಲಿ ವಿತ್ ದಟ್. ಫ್ಯಾಮಿಲಿ ಪರ್ಪಸ್ಗೆ ಎಲ್ಲರಿಗೂ ಯೂಸ್ ಆಗೋ ಥರ ಇತ್ತು. ಸೊ ಐ ವಾಂಟೆಡ್ ಎ ಸ್ಕೂಟರ್ ಫಾರ್ ದಟ್. ನನ್ನ ಫ್ರೆಂಡ್ ಸಜೆಸ್ಟೆಡ್ ಜೂಪಿಟರ್, ಮೈಲೇಜಲ್ಲಿ ಕಂಫರ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿದೆ ಅಂದರು. ಜೂಪಿಟರ್ ಶೋರೂಮ್ಗೆ ಹೋದೆ, ಗಾಡಿ ಅವ್ರದ್ದು ಓಡಿಸಿದ್ದೆ, ಬುಕ್ ಮಾಡಿದೆ, ಹಂಗೆ ಗಾಡಿ ಡೆಲಿವರಿ ತೊಗೊಂಡು ನಾನು ಬಂದೆ. ಜೂಪಿಟರ್ ಗಾಡಿ ತೊಗೊಂಡಿರೋದ್ರಿಂದ ನನ್ನ ವೈಫು, ನನ್ನ ಮಗನ ಸ್ಕೂಲು, ಟ್ಯೂಷನ್ಗಳನ್ನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಯಿತು. ನಾನು ಈ ಜೂಪಿಟರ್ ಸ್ಕೂಟರ್ ತೊಗೊಂಡಾಗಿಂದ ನನ್ನ ಆಚೆ ಫ್ರೆಂಡ್ಸ್ ಜೊತೆ ಹೋದಾಗ ನನಗಿಂತ ಜಾಸ್ತಿ ಅವರೇ ಪ್ರಿಫರ್ ಮಾಡ್ತಾರೆ ಓಡ್ಸೋಕ್ಕೆ. ಐ ಫೆಲ್ ಪೀಪಲ್ ಲೈಕ್ ವಾಟ್ ಐ ಬೋಟ್. ಸೊ ನನಗೆ ಅದಕ್ಕೆ ಜೂಪಿಟರ್ ಸ್ಕೂಟರ್ ಇಷ್ಟ ಆಯಿತು. ಟೂ ವೀಲರ್ ರಿಕ್ವೈರ್ಮೆಂಟ್ ಇತ್ತು ಮನೆಗೆ, ಎಲ್ಲಾದರೂ ಹೋಗ್ಬೇಕಂದ್ರೆ ಬೇಕಾಗ್ತಿತ್ತು. ಸೊ ನಮ್ಮ ಮನೆಯವ್ರ ಫ್ರೆಂಡ್ ಗಾಡಿನ ಓಡಿಸ್ಬಿಟ್ಟು ಜೂಪಿಟರ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ರು. ನಾನು ಪ್ರೊಫೆಷ್ನಲಿ ಟೀಚರ್, ನಾನು ರೂಟ್ಸ್ ಮಾಂಟೆಸರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನಗೆ ಬೆಳಿಗ್ಗೆ 9 ಗಂಟೆಗೆ ಅಲ್ಲಿ ರೀಚ್ ಆಗಬೇಕು. ಜೂಪಿಟರ್ ತೊಗೊಂಡು ಆರಾಮಾಗಿ ಹೋಗ್ಬಿಡ್ತೀನಿ, 2 ಮಿನಿಟ್ಸಲ್ಲಿ ನಾನು ರೀಚ್ ಆಗಿಬಿಡ್ತೀನಿ. ನಿಯರ್ ಬೈ ಇದೆ, ಆದರೂ ನಾನು ಜೂಪಿಟರ್ ತೊಗೊಂಡು ಹೋಗ್ತೀನಿ. ಎಲ್ಲೂ ಹೋಗಬೇಕಂದ್ರೆ ಅವರಿಗೆ ಅಂತ ವೇಟ್ ಮಾಡಬೇಕಂತ ಇಲ್ಲ. ಇಲ್ಲೇ ಗ್ರಾಸರಿ ಹೋಗಬೇಕಂದ್ರೆ ತುಂಬಾ ಯೂಸ್ ಆಗುತ್ತೆ. ಫ್ರೆಂಡ್ ಮನೆಗೆ ಹೋಗಬೇಕಂದ್ರೆ ನಾನೇ ಹೋಗ್ಬೋದು. ಜೂಪಿಟರ್ ಹ್ಯಾಸ್ ಮೇಡ್ ಮಿ ವೆರಿ ಇಂಡಿಪೆಂಡೆಂಟ್. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಜೂಪಿಟರ್. ಜೂಪಿಟರಲ್ಲಿ ನಾನು ಬ್ಲ್ಯಾಕ್ ಪರ್ಚೇಸ್ ಮಾಡಿದೆ. ಬ್ಲ್ಯಾಕ್ ಯೂನಿವರ್ಸಲಿ ಫೇವ್ರೇಟ್ ಕಲರ್, ನನಗೂ ಇಷ್ಟವಾದ ಬ್ಲ್ಯಾಕ್ ಕಲರ್. ಸೊ ಐ ಪರ್ಚೇಸ್ ಬ್ಲ್ಯಾಕ್ ಕಲರ್. ನನಗೆ ಒಂದು ತುಂಬ ಇಷ್ಟವಾದಂಥದ್ದು ಅಂದರೆ ಇದರಲ್ಲಿ ಒಳ್ಳೆ ಮೈಲೇಜ್ ಕೊಡುತ್ತೆ. ನಾನು ಆ್ಯಕ್ಚುಲಿ ರಿಯಲ್ ಎಸ್ಟೇಟಲ್ಲಿ ಇರೋದ್ರಿಂದ ನನಗೆ ಇದು ಓಡಾಡೋದು ಎಲ್ಲ ಹೆಚ್ಚಾಗಿರುತ್ತೆ. ಮೈಲೇಜಿಂದ ನನಗೆ ಹಣಕಾಸು ಮಿಗತ್ತೆ. ಸೊ ನನಗೆ ತುಂಬ ಲಾಭ ಆಗಿದೆ. ಟ್ರಾಫಿಕ್ಕಲ್ಲಿ ಹೋಗ್ತಾ ಇರ್ತೀನಿ. ಬ್ಯಾಂಗ್ಳೂರ್ ರೋಡ್ಸು ನಿಮಗೆ ಗೊತ್ತು, ಹಳ್ಳ ದಿಣ್ಣೆ ಇರುತ್ತೆ. ಅದರಲ್ಲಿ ಸಸ್ಪೆನ್ಷನ್ ತುಂಬ ಸ್ಮೂತ್ ಆಗಿದೆ. ನನಗೇನು ಅಷ್ಟೊಂದು ಬ್ಯಾಕ್ ಪೇನು ಬರ್ತಾ ಇಲ್ಲ, ಆರಾಮಾಗಿ ಕಂಫರ್ಟಬಲ್ ಆಗಿ ಓಡಾಡ್ತೀನಿ. ಇದರಲ್ಲಿ ಲೆಗ್ ಸ್ಪೇಸ್ ಚೆನ್ನಾಗಿದೆ. ನಾನು ನನ್ನ ಹೆಂಡತಿ ನನ್ನ ಮಗ ಒಟ್ಟಿಗೆ ಹೋಗ್ಬೋದು ಅಂದರೆ ಆರಾಮಾಗಿ ಹೋಗ್ಬೋದು. ಅಷ್ಟು ಜಾಗ ಇದೆ ಮುಂದೆ, ನನ್ನ ಮಗ ಆರಾಮಾಗಿ ಮುಂದೆ ಕೂತ್ಕೊಬೋದು. ಇನ್ನೊಂದು ಫೀಚರ್ ನನಗೆ ತುಂಬ ಯೂಸ್ಫುಲ್ ಆಗ್ತಾ ಇರೋದು ಅಂದರೆ ಈ ಗಾಡಿಯಲ್ಲಿ ಡಿಕ್ಕಿ ಸ್ಪೇಸ್ ಇರೋದು. ಅದರಲ್ಲಿ ನನ್ನ ಫೈಲ್ಸು, ಡಾಕ್ಯುಮೆಂಟ್ಸು ಎಲ್ಲ ಎಲ್ಲಿ ಬೇಕಾದ್ರೂ ಈಸಿಯಾಗಿ ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಜೂಪಿಟರ್ ಅಂದರೆ ನನಗೆ ತುಂಬ ಆರಾಮದಾಯಕ.